ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ಅರ್ಪಿತಾ ಅಜಯ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಸಕಾಲ ಸಪ್ತಾಹ ಜಾಥಾ ಕಾರ್ಯಕ್ರಮ. ಜನನ ಮರಣ ನೋಂದಣಿಗೆ ಈ ಜನ್ಮ ಆಪ್ ಬಳಸಿ ಸಾರ್ವಜನಿಕರಲ್ಲಿ ಜಿಲ್ಲಾಧಿಕಾರಿ ಮನವಿ. ನೃತ್ಯದ ಮೂಲಕ ಗಮನ ಸೆಳೆದ ಸಕ್ಕರೆ ನಾಡಿನ ಪೋರಿ. ಆರನೇ ವರ್ಷಕ್ಕೆ ರಾಷ್ಟ್ರಮಟ್ಟದಲ್ಲಿ ಅದ್ವಿತೀಯ ಸಾಧನೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಮಾತಿಗೆ ಅನ್ವರ್ಥ. ಸ್ವರ್ಣ ಟಿವಿ ವಿಶೇಷ ವರದಿ. ಜನನ ಮರಣ ನೋಂದಣಿಗೆ ಪಿಡಿಒಗಳ ಬಳಕೆ. ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಜಿಲ್ಲಾಧಿಕಾರಿಗೆ ಮನವಿ. ಸಾರ್ವಜನಿಕರಿಗೆ ತೊಂದರೆ ತಪ್ಪಿಸಲು ಭಿನ್ನಹ. ನಿವೇಶನ ಖಾತೆ ಮಾಡಿಕೊಡಲು ಒತ್ತಾಯ. ಶ್ರೀರಂಗಪಟ್ಟಣದಲ್ಲಿ 89 ವರ್ಷದ ವೃದ್ಧೆಯಿಂದ ಉಪವಾಸ ಸತ್ಯಾಗ್ರಹ. ಪುರಸಭೆಯ ಅಧಿಕಾರಿಗಳಿಗೆ ಮನವಿ. ಕೋವಿಡ್ ನಿರ್ಮೂಲನೆಗಾಗಿ ಜಾಗೃತಿ. ರೋಟರಿ ಸದಸ್ಯರಿಂದ 4000 ಕಿಲೋಮೀಟರ್ ಬೈಕ್ ಜಾಥಾ. ರೋಗ ನಿರ್ಮೂಲನೆಗೆ 3 ಕೋಟಿ ರೂಪಾಯಿ ಸಂಗ್ರಹಿಸುವ ಗುರಿ. ಪಡಿತರ ಕಡಲೆಕಾಳು ದುರುಪಯೋಗ ಆರೋಪ. ನಾಗಮಂಗಲದಲ್ಲಿ ಅಂಗಡಿ ಮಾಲೀಕನಿಗೆ ತಹಶೀಲ್ದಾರ್ ತರಾಟೆ. ಲೈಸೆನ್ಸ್ ರದ್ದುಗೊಳಿಸುವ ಎಚ್ಚರಿಕೆ. ಜಿಲ್ಲಾಡಳಿತ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಯೋಜನೆ ಕಾರ್ಯಕ್ರಮಗಳ ಸಂಯೋಜನೆ ಸಹಯೋಗದಲ್ಲಿ ಡಿಸೆಂಬರ್ 14ರಿಂದ 19ರವರೆಗೆ ನಡೆಯುತ್ತಿರುವ ಸಕಾಲ ಸಪ್ತಾಹ ಜಾಥಾಗೆ ಮಂಡ್ಯದಲ್ಲಿ ಚಾಲನೆ ದೊರೆಯಿತು. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂವಿ ವೆಂಕಟೇಶ್ ಹಸಿರು ನಿಶಾನೆ ತೋರುವ ಮೂಲಕ ಜಾಥಾಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ವಿಶೇಷವಾಗಿ ಜನನ ಮರಣ ನೋಂದಣಿಗೆ ಈ ಜನ್ಮ ವೆಬ್ಸೈಟ್ ತೆರೆಯಲಾಗಿದ್ದು ಅಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಅರ್ಜಿದಾರರು 21 ದಿನಗಳ ಒಳಗೆ ಸೇವೆ ಪಡೆಯಬಹುದು ಎಂದರು. ಮರಣ ಅಥವಾ ಜನನ ಆದ 21 ದಿವಸದ ಒಳಗಡೆ ಅರ್ಜಿಯನ್ನ ಸಲ್ಲಿಸಿದರೆ ಅದು ನಮ್ಮ ನಾಡ ಕಚೇರಿಗಳಲ್ಲಾದರೂ ಸಲ್ಲಿಸಬಹುದು, ತಹಸೀಲ್ದಾರ್ ಕಚೇರಿಗಳಲ್ಲಿ ಸಲ್ಲಿಸಬಹುದು, ಮುನ್ಸಿಪಾಲ್ಟಿಗಳಲ್ಲಿ ಸಲ್ಲಿಸಬಹುದು. ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ 21 ದಿವಸ ಒಳಗಡೆ ಸಲ್ಲಿಸಿದರೆ ಒಂದು ವಾರದಲ್ಲಿ ಅದನ್ನು ನಾವು ಜನನ ಪ್ರಮಾಣ ಪತ್ರ ಮತ್ತು ಮರಣ ಪ್ರಮಾಣ ಪತ್ರವನ್ನು ಡಿಜಿಟಲ್ ಸರ್ಟಿಫಿಕೇಟನ್ನು ನೀಡ್ತೇವೆ. ಇದು ಭಾಳ ಅನುಕೂಲ ಆಗುತ್ತೆ. ಮಕ್ಕಳನ್ನು ಸ್ಕೂಲಿಗೆ ಸೇರಿಸೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಯಾರಾದರೂ ಮರಣ ಹೊಂದಿತ್ತು ಅಂದರೆ ಅವರ ಪೋತಿ ಖಾತೆ ಮಾಡಿಸ್ಕೊಳ್ಳೋದಕ್ಕೆ, ಅವರ ಜೀವಂತ ವಂಶವೃಕ್ಷ ಮಾಡಿಸ್ಕೊಳ್ಳೋದಕ್ಕೆ, ವಾರಸುದಾರನ ಗುರುತಿಸೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಸಾರ್ವಜನಿಕರು ಈ ಸಕಲ ಸೇವೆಯನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಮಂಡ್ಯ ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಸಕಾಲದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಇದು ಸಾರ್ವಜನಿಕರು ಮತ್ತು ನಮ್ಮ ಆಡಳಿತ ಚುಕ್ಕಾಣಿ ಹಿಡಿದಂತಹ ಅಧಿಕಾರಿಗಳ ಸಹಾಯದಿಂದ ಆಗಿದೆ. ಈಗ ಸಾಂಖ್ಯಿಕ ಇಲಾಖೆ ಅಧಿಕಾರಿಗಳು ಕೂಡ ಉತ್ತಮವಾಗಿ ಕೆಲಸ ಮಾಡಿ ಈ ಜನ್ಮದ ಮುಖಾಂತರ ಬರ್ತು ಮತ್ತು ಡೆತ್ ಸರ್ಟಿಫಿಕೇಟನ್ನು ಕಾಲಮಿತಿಯಲ್ಲಿ ಕೊಡ್ತೀರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಂತರ ಜಾಥಾವು ಮಂಡ್ಯ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಕಾರ್ಯಕ್ರಮದಲ್ಲಿ ಲೋಕೇಶ್, ಶಿವಮ್ಮ, ಜಯಂತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತಿದೆ. ಪ್ರತಿಭೆಯನ್ನು ಬಡತನದಲ್ಲಿ ಅರಳುವ ಹೂವು ಎನ್ನುತ್ತಾರೆ. ಸಾಧನೆಗೆ ಶ್ರದ್ಧೆ ಮುಖ್ಯವಾಗುತ್ತದೆ. ಇಲ್ಲೊಬ್ಬಳು ಪೋರಿ ಬಡತನವನ್ನ ಮೆಟ್ಟಿ ನಿಂತು ನೃತ್ಯ ಪ್ರಕಾರದಲ್ಲಿ ಅಪರಿಮಿತ ಸಾಧನೆಗೈದು ಗಮನ ಸೆಳೆದಿದ್ದಾಳೆ. ಆ ಮೂಲಕ ಸಕ್ಕರೆ ನಾಡಿಗೆ ಕೀರ್ತಿ ತಂದಿದ್ದಾಳೆ. ನೃತ್ಯ ಕಲೆಯ ಮೂಲಕ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ್ದಾಳೆ. ಹಾಗಿದ್ದರೆ ಆ ಪೋರಿಯ ಸಾಂಸ್ಕೃತಿಕ ಹಿರಿಮೆ ಏನು ಎಂಬುದನ್ನ ತಿಳಿಯಬೇಕಾದರೆ ವಾಹಿನಿಯ ವರದಿಗಾರರಾದ ಮನು ಮಾಕವಳ್ಳಿ ನೀಡಿರುವ ಒಂದು ವಿಶೇಷ ವರದಿ ನೋಡಿ. ರೈತ ರವಿ ಮತ್ತು ಮಮತಾರವರ 6 ವರ್ಷದ ಪುಟ್ಟ ಮಗಳು ನಿತ್ಯ ಹೊರರಾಜ್ಯದ ಖಾಸಗಿ ವಾಹಿನಿಯ ನೃತ್ಯ ಕಾರ್ಯಕ್ರಮದಲ್ಲಿ ತನ್ನದೇ ಆದ ವೈಶಿಷ್ಟ್ಯ ನೃತ್ಯ ಮುಖಾಂತರ ಗಮನ ಸೆಳೆದು ಚಿಕ್ಕ ವಯಸ್ಸಿನಲ್ಲಿ 100 ಪ್ರಶಸ್ತಿಗೆ ಭಾಜನರಾಗಿ ಹಲವಾರು ಕಾರ್ಯಕ್ರಮದಲ್ಲಿ ತಮ್ಮದೇ ಛಾಪು ಮೂಡಿಸಿ ಸಾಧನೆಯತ್ತ ಮುನ್ನುಗ್ಗುತ್ತಿದ್ದಾಳೆ. ನಿತ್ಯರವರ ತಂದೆ ರವಿ, ನಾನು ಒಬ್ಬ ರೈತ, ನನ್ನ ಮಗಳು ನೃತ್ಯ ಲೋಕದಲ್ಲಿ ಉತ್ತುಂಗ ಸ್ಥಾನದಲ್ಲಿ ಕಾಣುವುದಕ್ಕಾಗಿ ಹಗಲಿರುಳು ಶ್ರಮಿಸುವುದಕ್ಕೆ ಸಿದ್ಧನಿದ್ದೇನೆ. ರೈತರ ಮಕ್ಕಳೆಂದರೆ ಅಸಾಧ್ಯ ಪದ ನೆನಪಾಗುವ ಕೆಲ ಜನರಿಗೆ ನನ್ನ ಮಗಳು ಮಾದರಿಯಾಗಲಿ, ಅವಳ ಸಾಧನೆಗೆ ಯಾವುದೇ ಅಡ್ಡಿಯಾಗದಂತೆ ನಿರಂತರ ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ನಾನೊಬ್ಬ ರೈತನ ಮಗನಾಗಿ ನಾನು ನನ್ನ ಒಬ್ಬ ರೈತನ ಮಗಳಿಗೋಸ್ಕರ, ನನ್ನ ಮಗಳಿಗೋಸ್ಕರ ನನ್ನ ಮನಸ್ಸಲ್ಲಿರೋದು ಇದೇ ಥರ ಯಾವುದೇ ಮಕ್ಕಳಲ್ಲಿ ಕಲೆ ಉಳಿಬೇಕು,
ಕಲೆ ಇರಬೇಕು. ಅದಕ್ಕೆ ಆದರೆ ನಮ್ಮಲ್ಲಿ ಎಷ್ಟೋ ಕಷ್ಟ ಇರ್ಬೋದು, ಆದರೆ ಮಕ್ಕಳ ಜೀವನದಲ್ಲಿ ಆಟ ಆಡಬಾರ್ದು. ಮಕ್ಕಳು ಕಲೆಯ ಒಂದು ಮೇಲೆತ್ತದ ಭವಿಷ್ಯದಲ್ಲಿ ಮುಂದೆ ಒಂದು ಪ್ರತಿಭೆ ಮುಂದೆ ಹೊರಗಡೆ ಬರುತ್ತೆ, ಒಂದು ಹೆಸರಾಗುತ್ತೆ ಅನ್ನೋ ಒಂದು ಪ್ರೋತ್ಸಾಹ ದೇವ್ರ ಮೇಲೆ ನಿಮ್ಮ ಅಪಾರವಾದ ನಂಬಿಕೆ ಇಟ್ಕೊಂಡು ನನ್ನ ಮಗಳಿಗೆ ಇವತ್ತು ಪ್ರೋತ್ಸಾಹ ಕೊಟ್ಟು ಎಷ್ಟೇ ಕಷ್ಟ ಆಗಲಿ ಈ ರಾಜ್ಯದಲ್ಲಿ ದೇಶದಲ್ಲಿ ಹೆಸರು ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಶ್ರಮಪಟ್ಟು ನಾವು ಮಾಡಿಸ್ತಾ ಇದ್ದೀವಿ. ನೃತ್ಯ ಹೇಳಿಕೊಡುವ ಪಟ್ಟಣದ ಸೈ ಸ್ಕೂಲ್ ಆಫ್ ಡ್ಯಾನ್ಸ್ ಪಾಠಶಾಲೆಯ ಮುಖ್ಯಸ್ಥರಾದ ಶಶಿ ಮಾತನಾಡಿ, ಇಂತಹ ಶಿಷ್ಯ ಪಡೆದಿರುವುದು ನನ್ನ ಅದೃಷ್ಟ, ಇಂತಹ ಆಸಕ್ತಿ ಇರುವ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳಿಕೊಡುವುದು ನನ್ನ ಹೆಮ್ಮೆಯ ವಿಷಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸ್ಟೂಡೆಂಟ್ ಅಂತ ಹೇಳಿದಾಗ ನನಗೆ ಪುಣ್ಯ ಆಗ್ತದೆ. ಏನಕ್ಕಪ್ಪ ಅಂದರೆ ಅಂಥ ಸ್ಟೂಡೆಂಟ್ ನಾನು ಸಿಕ್ಕಿದಾಳಲ್ಲ, ಅದು ನನಗೆ ಗ್ರೇಟ್. ಇಡೀ ನಮ್ಮ ತಾಲೂಕಿಗೆ ಒಳ್ಳೆ ಹೆಸರು ತಂದುಕೊಟ್ಟಿದ್ದಾಳೆ. ಈಗಲೂ ಅಷ್ಟೇ ಅವಳು ಹಾರ್ಡ್ ವರ್ಕ್ ಮಾಡಿ ನಮ್ಮ ಡ್ಯಾನ್ಸ್ ಕ್ಲಾಸ್ಗೆ, ಇಡೀ ಯಾರೂ ಹಂಗೆ ಮಾಡಲ್ಲ, ಆ ಥರ ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದು ಹಾರ್ಡ್ ವರ್ಕ್ ಮಾಡ್ತಾಳೆ. ಇಡೀ ನಮ್ಮ ಡ್ಯಾನ್ಸ್ ಕ್ಲಾಸ್ ಯಾರೂ ಹಂಗೆ ಮಾಡಲ್ಲ, ಆ ಥರ ಮಾಡ್ತಿದ್ದಾಳೆ. ಈ ಜಿ ಕನ್ನಡಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ಅವಳಿಗೊಂದು ಅವಕಾಶ ಸಿಗಲಿ ಅಂತ ನನ್ನ ಕೋರಿಕೆ. ಅವಳು ಒಳ್ಳೆ ಟ್ಯಾಲೆಂಟ್ ಇದೆ, ಅದನ್ನ ನಮ್ಮ ಕರ್ನಾಟಕದವರೆಲ್ಲ ನೋಡಿ ಆನಂದಿಸಬೇಕಂತ ಕೇಳ್ಕೊಂತೀನಿ. ಈ ಪೋರಿಯು ಮತ್ತಷ್ಟು ಸಾಧನೆ ಮಾಡಿ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಲಿ ಎಂದು ವಾಹಿನಿ ಆಶಿಸುತ್ತದೆ. ಜನನ ಮರಣ ಪ್ರಮಾಣ ಪತ್ರಗಳ ನೋಂದಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ಲೆಕ್ಕಿಗರನ್ನೇ ಮುಂದುವರಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ಮಂಡ್ಯ ಜಿಲ್ಲಾ ಘಟಕದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದ ಸಂಘದ ಪದಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿದರು. ನಂತರ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷರಾದ ಮಧುಸೂದನ್, ಜನನ ಮರಣ ಪ್ರಮಾಣ ಪತ್ರಗಳ ನೋಂದಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದ ಗ್ರಾಮ ಲೆಕ್ಕಿಗರನ್ನು ಬದಲಾಯಿಸಿ ಗ್ರಾಮ ಪಂಚಾಯಿತಿಯ ಬಿಡಿಒಗಳಿಗೆ ವಹಿಸಲಾಗಿದೆ. ಇದರಿಂದ ಪೌತಿ ಖಾತೆಯ ಸಂದರ್ಭದಲ್ಲಿ ಸಮಸ್ಯೆ ಎದುರಾಗುತ್ತದೆ. ಆದ್ದರಿಂದ ಸರ್ಕಾರ ಈ ನಿರ್ಧಾರವನ್ನು ಕೈಬಿಡಬೇಕು ಎಂದು ಆಗ್ರಹಿಸಿದರು. ಏನು ಜನನ ಮತ್ತು ಮರಣ ನೋಂದಣಾಧಿಕಾರಿಯಾಗಿ ಏನು ಬೇರೆ ಅನ್ಯ ಇಲಾಖೆ ಆದ ಪಿಡಿಒ ಮತ್ತು ಪಂಚಾಯತಿ ಅಭಿವೃದ್ಧಿಗೆ ವಹಿಸ್ತಿದ್ದಾರೆ, ಅದನ್ನು ಖಂಡಿಸಿ ಮಂಡ್ಯ ಜಿಲ್ಲಾದ್ಯಂತ ಎಲ್ಲ ಅಧ್ಯಕ್ಷರ ಸಮ್ಮುಖದಲ್ಲಿ ನಾವೇ ಗ್ರಾಮ ಲೆಕ್ಕಿಗರು ಹಾಗೂ ಜನನ ನೋಂದಣಿ ಅಧಿಕಾರಿಗಳಾಗಿರೋದರಿಂದ ನಮ್ಮನ್ನೇ ಮುಂದುವರೆಸಿ ಅಂದ್ಬಿಟ್ಟು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಇದು ಮಂಡ್ಯದಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ಇದನ್ನೇನಾರ ನಮ್ಮ ಇದರಿಂದ ಕಿತ್ಕೊಂಡಿದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ತೀವ್ರವಾದ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದೇವೆ ಅಂತ ಅಂದ್ಬಿಟ್ಟು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ರೇವಣ್ಣ, ಗಿರೀಶ್, ಪುನೀತ್, ಕಿಶೋರ್, ಗುಣಶೇಖರ್, ರಾಜು, ಸಂದೀಪ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗೆಳೆಯನೊಬ್ಬ ನಾಮಪತ್ರ ಸಲ್ಲಿಸುವಾಗ ಸರ್ಕಾರಿ ನೌಕರನೊಬ್ಬ ಆತನ ಜೊತೆಯಲ್ಲಿರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು, ಈ ಸಂಬಂಧ ಶಿಕ್ಷಣ ಇಲಾಖೆಯ ಡಿಡಿಪಿಐ ಆತನಿಗೆ ನೋಟಿಸ್ ನೀಡಿದ್ದಾರೆ. ಜೊತೆಗೆ ತಾಲೂಕು ದಂಡಾಧಿಕಾರಿ ಕುಯಿ ಅಹಮದ್ ತನಿಖೆ ನಡೆಸಿ ಕ್ರಮ ತೆಗೆದುಕೊಳ್ಳುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಪತ್ರ ಬರೆದಿದ್ದಾರೆ. ಇತ್ತೀಚೆಗೆ ತಾಲೂಕಿನ ತುಪ್ಪದಮಡು ಗ್ರಾಮ ಪಂಚಾಯಿತಿಗೆ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯ ಪ್ರಸನ್ನರವರ ಸಹೋದರ ರಾಘವೇಂದ್ರರವರು ನಾಮಪತ್ರ ಸಲ್ಲಿಸುವಾಗ ಬಿಂಡಿಗನವಿಲೆ ಪ್ರೌಢಶಾಲೆಯ ಪ್ರಯೋಗಾಲಯದ ಸಹಾಯಕ ಕಾಂತರಾಜು ಅವರ ಜೊತೆಗೆ ಫೋಟೋ ತೆಗೆಸಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ತಕ್ಷಣವೇ ಚುನಾವಣಾಧಿಕಾರಿ ಕಾಂತರಾಜುರವರ ಮೇಲೆ ಚುನಾವಣಾ ನಿಯಮ ಉಲ್ಲಂಘನೆ ಮಾಡಿರುವ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತೆ ಪತ್ರ ಬರೆದಿದ್ದು, ಜಿಲ್ಲಾ ಡಿಡಿಪಿಐ ಸಹ ಶೋಕಾಸ್ ನೋಟಿಸ್ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಡಿ ದರ್ಜೆ ನೌಕರ ಶಿಕ್ಷಣ ಇಲಾಖೆಯಲ್ಲಿ ಡಿ ದರ್ಜೆ ನೌಕರ ನಾಮಪತ್ರ ಸಲ್ಲಿಸಿದ್ದಾರೆ ಅಂತ ಹೇಳ್ಬಿಟ್ಟು, ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಜೊತೆ ಇದ್ರು ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಬಂದಿದೆ. ಈಗಾಗಲೇ ಫೋಟೋಗ್ರಾಫ್ಸ್ ಎಲ್ಲ ಕಳಿಸಿದ್ವಿ. ಇದ್ರ ಬಗ್ಗೆ ನಮ್ಮ ತನಿಖಾ ತಂಡವನ್ನು ರಚಿಸಲಾಗಿದೆ. ಮತ್ತು ಬಿ ಎ ಅವರಿಗೆ ನೋಟಿಸ್ ಕೊಟ್ಟಿದ್ವಿ, ಇಮಿಡಿಯೇಟ್ ವರದಿ ಕೊಡಬೇಕಂದ್ರೆ. ಅದೇ ರೀತಿ ನಮ್ಮ ಇಒ ಆರ್ ಒ ಮತ್ತು ಆರ್ ಐ ಬಿ ಎದ ವರದಿಯನ್ನು ಪಡೆಯಲಾಗಿದೆ. ಪಡೆದು ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅವರು ಎಲೆಕ್ಷನ್ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕಾರ ಅವರ ಮೇಲೆ ವರದಿಯನ್ನು ಸಲ್ಲಿಸ್ತೇವೆ. ಕೃಷಿ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಜಿಲ್ಲೆಯ ರೈತರಿಗೆ ಸನ್ಮಾನಿಸುವ ವಿಜಯ ಕರ್ನಾಟಕ ಪತ್ರಿಕೆಯ ಜನಪ್ರಿಯ ಕಾರ್ಯಕ್ರಮ ಸೂಪರ್ ಸ್ಟಾರ್ ರೈತ ಶನಿವಾರ ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸ್ವರ್ಣ ಟಿವಿ ಸಹಯೋಗದಲ್ಲಿ ಜರುಗಲಿದೆ. ದೇಶದ ಬೆನ್ನೆಲುಬು ಅನ್ನದಾತನ ಸಾಧನೆ ಗುರುತಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಆರಂಭವಾಗಿರುವ ವಿಕೆ ಸೂಪರ್ ಸ್ಟಾರ್ ರೈತ ಪುರಸ್ಕಾರವನ್ನು ಕಳೆದ 3 ವರ್ಷಗಳಿಂದ ನಿರಂತರವಾಗಿ ನೀಡಲಾಗುತ್ತಿದೆ.
ಈ ಬಾರಿಯೂ 7 ಜನ ಅನ್ನದಾತರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದ್ದು ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವ ಕೆಸಿ ನಾರಾಯಣಗೌಡ, ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ಶಾಸಕ ಎಂ ಶ್ರೀನಿವಾಸ್, ವಿನಯ್ ಕುಮಾರ್ ಸುವರ್ಣ ಸೇರಿದಂತೆ ಇತರರು ಪಾಲ್ಗೊಳ್ಳಲಿದ್ದಾರೆ. ಕೋವಿಡ್ ನಿರ್ಮೂಲನೆ ಕುರಿತು ಜಾಗೃತಿಗಾಗಿ ಇಂಟರ್ನ್ಯಾಷನಲ್ ಫೆಲೋಶಿಪ್ ಆಫ್ ಮೋಟಾರ್ ಸೈಕ್ಲಿಂಗ್ ರೋಟರಿಯನ್ಸ್ ಸಂಸ್ಥೆ ಹಮ್ಮಿಕೊಂಡಿರುವ ಕೋವಿಡ್ ಕಮ್ ಬ್ಯಾಟ್ ರೈಡ್ ಮಂಡ್ಯ ನಗರಕ್ಕೆ ಆಗಮಿಸಿತು. ಸ್ಥಳೀಯ ರೋಟರಿ ಸಂಸ್ಥೆಯ ಸದಸ್ಯರು ಅವರನ್ನ ಆತ್ಮೀಯವಾಗಿ ಸತ್ಕರಿಸಿದರು. ಕೋವಿಡ್ ಔಷಧಿ ಎಲ್ಲರಿಗೂ ಸಿಗಬೇಕು ಹಾಗೂ ರೋಗ ನಿರ್ಮೂಲನೆಗಾಗಿ 3 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹಿಸುವ ಉದ್ದೇಶದಿಂದ 4,000 ಕಿಲೋಮೀಟರ್ ಮೋಟಾರ್ ಸೈಕ್ಲಿಂಗ್ ಆರಂಭಿಸಲಾಗಿದ್ದು ನಗರಕ್ಕೆ ಆಗಮಿಸಿದ ಸದಸ್ಯರನ್ನ ಆತ್ಮೀಯವಾಗಿ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ಅಜಿತ್, ಕೋವಿಡ್ ನಿಯಂತ್ರಿಸುವ ಉದ್ದೇಶದಿಂದ ಈ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಸಾಕಷ್ಟು ಜನರನ್ನು ಭೇಟಿ ಮಾಡಿ ರೋಗ ನಿಯಂತ್ರಣಕ್ಕೆ ಸಹಕಾರ ಕೋರಲಾಗಿದೆ ಎಂದರು. ಇಂಟರ್ನ್ಯಾಷನಲ್ ಫೆಲೋಶಿಪ್ ಆಫ್ ಮೋಟಾರ್ ಸೈಕ್ಲಿಂಗ್ ರೋಟರಿಯನ್ಸ್ ಅಂದರೆ ರೋಟರಿ ಸಂಸ್ಥೆನಲ್ಲಿ ಒಂದು ಫೆಲೋಶಿಪ್ ಅಂಗ. ಅದು ಆ ಫೆಲೋಶಿಪ್ ಅಂಗದಲ್ಲಿ ಯಾರ್ಯಾರಿಗೆ ಒಂದೊಂದು ಚಟುವಟಿಕೆಗಳಲ್ಲಿ ಇದೆಯೋ ಹಾಬೀಸ್ ಥರ ಇದೆಯೋ ಅವರು ಒಂದು ಫೆಲೋಶಿಪ್ ಗ್ರೂಪ್ನ ಮಾಡ್ಕೊಳ್ತೀವಿ. ಹಾಗೆ ನಮ್ಮ ಫೆಲೋಶಿಪ್ ಗ್ರೂಪ್ ಬಂದು ಮೋಟಾರ್ ಸೈಕ್ಲಿಂಗ್ ರೋಟರಿಯನ್ಸ್ ಅಂತ. ಸೊ ಎಲ್ಲರೂ ಮೋಟಾರ್ ಬೈಕಿಂಗ್ ರೈಡಿಂಗಲ್ಲಿ ನಾವು ಪ್ಯಾಷನ್ ಇಟ್ಕೊಂಡಿದ್ದೀವಿ. ನಂತರ ಮಾತನಾಡಿದ ಜಿಲ್ಲೆ 3190 ಕಾರ್ಯದರ್ಶಿ ಅರುಣ್ ಬೇಲೂರು ಮಾತನಾಡಿ, ಕಾರ್ಪೊರೇಟ್ ಸಂಸ್ಥೆಗಳಿಂದ 3 ಕೋಟಿ ರೂಪಾಯಿ ಸಂಗ್ರಹಿಸಿ ಕೋವಿಡ್ ಔಷಧಿ ಎಲ್ಲರಿಗೂ ಸಿಗುವಂತೆ ಮಾಡಲು ಈ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಎಂದು ತಿಳಿಸಿದರು. ಈ ನಿಮ್ಗೆಲ್ಲ ತಿಳಿದಿರೋ ಹಂಗೆ ರೋಟರಿ ಸಂಸ್ಥೆ ಸುಮಾರು 30 ವರ್ಷಗಳಿಂದ ಈ ಪೋಲಿಯೋ ಅನ್ನು ನಿವಾರಿಸಲು ಪ್ರಪಂಚದಾದ್ಯಂತ ಈ ನಮ್ಮ ಕಾರ್ಯಕ್ರಮವನ್ನು ಹಂಚಿಕೊಂಡು ಇವತ್ತು ಪೋಲಿಯೋ ನಿವಾರಿಸಿದ್ದೀವಿ ಪ್ರಪಂಚದಲ್ಲಿ. ಅದೇ ಮಾದರಿಯಲ್ಲಿ ನಾವು ಈಗ ಕೋವಿಡ್ ಬಂದಿರೋದ್ರಿಂದ ಈ ಕೋವಿಡ್ಗೆ ಏನಾದ್ರು ಮಾಡಬೇಕು ಅಂದ್ಕೊಂಡಾಗ ನಾವು ಈ ರೈಡನ್ನು ಒಂದು ಕೋವಿಡ್ ಕಾಂಬ್ಯಾಟ್ ರೈಡನ್ನು ಪ್ಲ್ಯಾನ್ ಮಾಡಿದ್ವಿ. ಇದು ನಾವು ಸುಮಾರು 6 ರಾಜ್ಯಗಳು 12 ನಮ್ಮ ರೋಟರಿ ಡಿಸ್ಟ್ರಿಕ್ಟ್ಗಳನ್ನ ಸಂಚರಿಸಿ ಅಲ್ಲಿರುವ ಎಲ್ಲ ರೋಟರಿ ಸಂಸ್ಥೆಯವರೊಂದಿಗೆ ಸಹಕಾರವನ್ನು ಕೇಳಿ ಈ ದೇಣಿಗೆ ರೂಪದಲ್ಲಿ CSRs ನಾವು ಕಾರ್ಪೊರೇಟ್ಸಿಂದ ಸುಮಾರು 1.3 ಕೋಟಿ ಕಲೆಕ್ಷನ್ ಮಾಡಬೇಕು ಅಂತ ನಮ್ಮದು ಪ್ಲ್ಯಾನ್ ಇದೆ ಈ ರೈಡ್ನಲ್ಲಿ. ಈಗಾಗಲೇ ನಾವು ಸುಮಾರು ಎಲ್ಲ ರೈಡನ್ನು ಮುಗಿಸ್ಕೊಂಡು ಇವತ್ತು ಮಂಡ್ಯಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಸಹಪಾಠಿಗಳಾದ ರೋಟೇರಿಯನ್ಸು ಅವರು ನಮ್ಮನ್ನು ಇಲ್ಲಿ ಆಧಾರವಾಗಿ ಬರಮಾಡಿಕೊಂಡು ಇವತ್ತು ನಮ್ಮನ್ನು ಇಲ್ಲಿಗೆ ಆಹ್ವಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಂಡ್ಯ ನಗರದ ಎಲ್ಲಾ ರೋಟರಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೆಆರ್ಪೇಟೆ ಗ್ರಾಮಾಂತರ ಠಾಣೆಯ ಪೊಲೀಸರು ಕಾನೂನಿನ ರಕ್ಷಣೆಯ ಜೊತೆಗೆ ಪರಿಸರ ಸಂರಕ್ಷಣೆಗೂ ಮುಂದಾಗಿದ್ದಾರೆ. ಠಾಣೆಯ ಎದುರು ಕೆಸರು ಗದ್ದೆಯಂತಿದ್ದ ಸ್ಥಳದಲ್ಲಿ ನೂತನ ಉದ್ಯಾನವನವನ್ನ ನಿರ್ಮಿಸಿ ಜನರ ಪ್ರಶಂಸೆಗೆ ಕಾರಣರಾಗಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ. ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಮಳೆಗಾಲ ಬಂತೆಂದರೆ ಕೆಸರು ಗದ್ದೆಯಂತಾಗಿ ಸಾರ್ವಜನಿಕರು ಅಸಹ್ಯ ಪಡುವಂತಹ ಹೊರಾಂಗಣವನ್ನು ವೃತ್ತ ನಿರೀಕ್ಷಕ ದೀಪಕ್ ರವರ ಮಾರ್ಗದರ್ಶನದಲ್ಲಿ PSI ಸುರೇಶ್ ಹದಗೊಳಿಸಿ ವಿವಿಧ ಬಗೆಯ ಹೂವಿನ ಸಸಿಗಳನ್ನು ನೆಟ್ಟು ಜನ ಮೆಚ್ಚುಗೆ ಪಡೆದಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಸಾರ್ವಜನಿಕರು, ಸರ್ಕಾರಿ ಹಣವನ್ನು ಬಳಸದೆ ದಾನಿಗಳು ಹಾಗೂ ಪರಿಸರ ಪ್ರೇಮಿಗಳ ಸಹಾಯ ಪಡೆದು ಉದ್ಯಾನವನ ನಿರ್ಮಿಸಿರುವುದಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ದಕ್ಷ ಅಧಿಕಾರಿಗಳಾದಂತಹ ಸುರೇಶ್ ಕುಮಾರ್ ಅವರು ಗ್ರೀನರಿ ಮಾಡಿ ಮತ್ತೆ ಗಾರ್ಡನ್ ಮಾಡಿ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಹಿಂದೆ ಇದ್ದಂತ ಅಧಿಕಾರಿಗಳು ಇದ್ರು, ಬಹಳ ದಕ್ಷೆಯಿಂದ ಕರ್ತವ್ಯ ನಿರ್ವಹಿಸೋಗಿದ್ರು. ಆದ್ರೆ ಈ ಬಂದಿರುವಂತಹ ಸುರೇಶ್ ಕುಮಾರ್ ಅವರು ಇನ್ನೂ ಚೆನ್ನಾಗಿ ಪರಿಸರ ಪ್ರೇಮಿಯಾಗಿರುವ ಕಾರಣ ಬಹಳ ಚೆನ್ನಾಗಿ ಗಾರ್ಡನ್ ನಿರ್ಮಾಣ ಮಾಡಿದ್ದಾರೆ. ಮದ್ದೂರು ಪಟ್ಟಣದ ನಗರಕೆರೆ ರಸ್ತೆಯ ಸಿದ್ಧಾರ್ಥ ನಗರದಲ್ಲಿ ಪರಂ ಜ್ಯೋತಿ ಧರೆಗೆ ದೊಡ್ಡವರು ಮಂಟೆಸ್ವಾಮಿ ಹಾಗೂ ಘನನೀಲಿ ಸಿದ್ದಪ್ಪಾಜಿ ಕಂಡಾಯೋತ್ಸವ ನಡೆಯಿತು. ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ಭಕ್ತರು ದೇವರ ಕೃಪೆಗೆ ಪಾತ್ರರಾದರು. ದೇವಾಲಯದ ಪ್ರಾಂಗಣದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕಂಡಾಯದ ಮೆರವಣಿಗೆ ನಡೆಯಿತು. ಮೆರವಣಿಗೆಯುದ್ದಕ್ಕೂ ಡೊಳ್ಳು ಕುಣಿತ, ವೀರಗಾಸೆ, ಪೂಜೆ ಕುಣಿತ ನೋಡುಗರ ಕಣ್ಮನ ತಣಿಸಿದವು.
ದೇವಸ್ಥಾನದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ನೆರೆದಿದ್ದರು. ಸರ್ಕಾರ ಪಡಿತರದಾರರಿಗೆ ನ್ಯಾಯಬೆಲೆ ಅಂಗಡಿಯ ಮೂಲಕ ನೀಡಿದ್ದ ಕಡಲೆಕಾಳನ್ನ ನೀಡಿರುವ ಬಗ್ಗೆ ವಿವರ ನೀಡಿಲ್ಲವೆಂಬ ಕಾರಣಕ್ಕೆ ತಾಲೂಕು ದಂಡಾಧಿಕಾರಿ ಪಡಿತರ ಅಂಗಡಿಯ ಮಾಲೀಕನನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಾಗಮಂಗಲದಲ್ಲಿ ವರದಿಯಾಗಿದೆ. ನವೆಂಬರ್ ತಿಂಗಳಿನಲ್ಲಿ ದೇವಲಾಪುರ ಹೋಬಳಿಯ ಜಿ ಬೊಮ್ಮನಹಳ್ಳಿ ಗ್ರಾಮದ ನ್ಯಾಯಬೆಲೆ ಅಂಗಡಿಗೆ ಪಡಿತರದಾರರಿಗೆ ನೀಡಬೇಕೆಂದು ಕಡಲೆಕಾಳನ್ನು ವಿತರಿಸಲಾಗಿದ್ದು ಯಾರಿಗೆ ನೀಡಲಾಗಿದೆ ಎಂಬ ವಿವರಣೆಯನ್ನು ಆಹಾರ ನಿರೀಕ್ಷಕಿ ವೀಣಾರವರು ಮಾಲೀಕ ರಾಜಶೇಖರ್ ಅವರನ್ನು ಕೇಳಿದ್ದು ಆತ ಉಡಾಫೆಯಿಂದ ಅಸಂಬದ್ಧ ಮಾತನಾಡಿದ್ದು ವೀಣಾರವರು ನೇರವಾಗಿ ದಂಡಾಧಿಕಾರಿಯವರ ಬಳಿ ದೂರಿದ್ದಾರೆ. ಮಾಲೀಕ ರಾಜಶೇಖರ್ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ದಂಡಾಧಿಕಾರಿ ಕುಂಯಿ ಅಹಮದ್ ಸರ್ಕಾರಿ ನಿಯಮ ಪಾಲಿಸದಿದ್ದಲ್ಲಿ ನ್ಯಾಯಬೆಲೆ ಅಂಗಡಿ ಪರವಾನಗಿಯನ್ನು ರದ್ದು ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಟ್ರಾನ್ಸ್ಪರೆಂಟ್ ಫುಲ್ ಪಾರದರ್ಶಕವಾಗಿ ಹೆಬ್ಬೆಟ್ ಕೊಡಬೇಕು, ಪ್ರತಿ ಯಾರಿಗೂ ಮೋಸ ಮಾಡಂಗಿಲ್ಲ. ಯಾರಿಗೂ ನಮ್ಗೆ ಮೋಸ ಮಾಡಿಲ್ಲ, ಆಟದಾದ್ರೆ ದೀಪದಲ್ಲಿ ಅಂಗಡಿ ನಡ್ಸಕ್ಕೆ ಆಗಲ್ಲ, ಅದು ಅವ್ರಿಗೂ ಗೊತ್ತಿದೆ. ಈ ನ್ಯಾಯಬೆಲೆ ಅಂಗಡಿಯ ಮೇಲೆ ಪಡಿತರದಾರರು ಸಾಕಷ್ಟು ದೂರು ನೀಡಿದ ಹಿನ್ನೆಲೆಯಲ್ಲಿ ಈ ಹಿಂದೆ ಪರವಾನಿಗೆ ಅಮಾನತು ಮಾಡಿದ್ದರೆಂದು ತಿಳಿದು ಬಂದಿದೆ. ಶ್ರೀರಂಗಪಟ್ಟಣದಲ್ಲಿ 89 ವರ್ಷದ ವೃದ್ಧೆಯೊಬ್ಬರು ತಮ್ಮ ನಿವೇಶನದ ಖಾತೆ ಮಾಡಿಕೊಡುವಂತೆ ಆಗ್ರಹಿಸಿ ಪುರಸಭೆ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ನಡೆಸಿದರು. ಪಟ್ಟಣದ 7ನೇ ವಾರ್ಡ್ನ ನಿವಾಸಿ ಜಯಲಕ್ಷ್ಮಮ್ಮ ತಮ್ಮ ಕುಟುಂಬದ ಸದಸ್ಯರ ಜತೆಗೂಡಿ ಅರ್ಧ ದಿನ ಉಪವಾಸ ಸತ್ಯಾಗ್ರಹ ನಡೆಸಿದರು. ಸರ್ಕಾರ 1983ರಲ್ಲಿ 7ನೇ ವಾರ್ಡ್ನ ವ್ಯಾಪ್ತಿಯ ಪೊಲೀಸ್ ಕ್ವಾರ್ಟರ್ಸ್ ಹಿಂಭಾಗ ವಸತಿ ಯೋಜನೆ ನಿವೇಶ ನೀಡಿತ್ತು. ಆದರೆ ಇಷ್ಟು ವರ್ಷ ಕಳೆದರೂ ಸದರಿ 18x35 ಅಡಿ ವಿಸ್ತೀರ್ಣದ ನಿವೇಶನವನ್ನು ಖಾತೆ ಮಾಡಿಕೊಟ್ಟಿಲ್ಲ. ನಮಗೆ ಮಂಜೂರಾಗಿರುವ ನಿವೇಶನವನ್ನು ಇತರರು ಕಬಳಿಸುವ ಹುನ್ನಾರ ನಡೆಸಿದ್ದಾರೆ ಎಂದು ವೃದ್ಧೆ ಜಯಲಕ್ಷ್ಮಮ್ಮ ಆರೋಪಿಸಿದರು. ನಮ್ದು ಈಗ ಇರೋದು ರಂಗನಾಥ ನಗರ. ಏನ್ ಸಮಸ್ಯೆ? ಅದೇ ಇವ್ರಿಗೆ ಖಾತೆ ಕಂತಯ್ಯ ಮಾಡ್ತಾರೆ. ನಮ್ ತಾಯಿ. ಏನ್ ಅವ್ರ ಹೆಸರು? ಜಯಲಕ್ಷ್ಮಮ್ಮ. ಖಾತೆ ಆಗಿಲ್ವಾ? ಖಾತೆ ಆಗಿಲ್ಲ ಸರ್. ಯಾಕೆ ಆಗಿಲ್ಲ ಸರ್? ಬಂದು ಕೇಳೋದ್ರಿಗೆ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅನ್ನೋದ್ರಲ್ಲ ಅವ್ರ ಹೆಸರು. ಅಹವಾಲು ಆಲಿಸಿದ ಪುರಸಭೆಯ ಮುಖ್ಯಾಧಿಕಾರಿ ಕೃಷ್ಣ, ಜಯಲಕ್ಷ್ಮಮ್ಮ ಅವರ ನಿವೇಶನಕ್ಕೆ ಸಂಬಂಧಿಸಿದ ದಾಖಲೆಗಳು ಪುರಸಭೆಯ ಕಚೇರಿಯಲ್ಲಿ ಲಭ್ಯವಿಲ್ಲ, ಸ್ಥಳ ಪರಿಶೀಲನೆ ನಡೆಸಿ ದಾಖಲೆ ಗೊತ್ತು ಮಾಡಿ ಬಳಿಕ ಖಾತೆ ಮಾಡಿಕೊಡಲಾಗುವುದು ಎಂದು ಭರವಸೆ ನೀಡಿದ ಬಳಿಕ ಧರಣಿ ಹಿಂಪಡೆದರು. ಲಕ್ಷಾಂತರ ಭಕ್ತಾದಿಗಳು ಸೇರಿ ಹರಿಸೇವೆ ಮಾಡುತ್ತಾ ನಾಗನಕೆರೆ ಗಿಡದ ಜಾತ್ರೆ ಎಂದು ಪ್ರಸಿದ್ಧವಾಗಿದ್ದ ಗಿಡದ ಜಾತ್ರೆ ಜಿಲ್ಲಾಡಳಿತ ಹೊರಡಿಸಿರುವ ಕೊರೋನಾ ನಿಯಮದಲ್ಲಿ ಸರಳವಾಗಿ ಕೇವಲ ಸಂಪ್ರದಾಯಕ್ಕಷ್ಟೇ ಮೀಸಲಾಯಿತು. ಜಿಲ್ಲೆಯಲ್ಲಿಯೇ ನಾಗನಕೆರೆ ಗಿಡದ ಜಾತ್ರೆ ಪ್ರಸಿದ್ಧವಾಗಿದ್ದು ತಾಲೂಕಿನ 400ಕ್ಕೂ ಹೆಚ್ಚು ದಾಸಯಂದಿರು ಮನೆ ತೊರೆದು 20 ಗ್ರಾಮಗಳಲ್ಲಿ ಸಂಚರಿಸಿ ಇಲ್ಲಿ ಬಂದು ಸೇರುತ್ತಾರೆ. ನಂತರ ತಿರುಪತಿಗೆ ಹೋಗಿ ತಮಗೆ ಭಕ್ತಾದಿಗಳು ನೀಡಿದ ಕಾಣಿಕೆಗಳನ್ನು ಅರ್ಪಿಸುವುದು ಸಂಪ್ರದಾಯ. ಇಲ್ಲಿ ಬರುವ ಭಕ್ತಾದಿಗಳು ತಾವೇ ತಮ್ಮ ಕುಟುಂಬದಿಂದ ನಿರ್ಮಿಸಿಕೊಂಡಿರುವ ವೆಂಕಟೇಶ್ವರ ಸ್ವಾಮಿಯ ಮಂಟಪದಲ್ಲಿ ಕೊಂಬು ಕಹಳೆಯೊಂದಿಗೆ ಪೂಜೆ ಸಲ್ಲಿಸಿದ ನಂತರ ಹರಕೆಯ ಮುಡಿ ನೀಡಿ ಅಲ್ಲಿರುವ ಕೆರೆಯಲ್ಲಿ ಮಿಂದು ತಿಮ್ಮಪ್ಪನಿಗೆ ಪೂಜೆ ಸಲ್ಲಿಸುವುದು ವಾಡಿಕೆ. ತಾಲೂಕು ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳಿಂದ ಲಕ್ಷಾಂತರ ಜನ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸಿ ಹೋಗುತ್ತಿದ್ದು ಸುಮಾರು 2 ಮತ್ತು 3 ಕಿಲೋಮೀಟರ್ ದೂರದಲ್ಲಿ ವಾಹನಗಳನ್ನು ನಿಲ್ಲಿಸಿ ಹೋಗಬೇಕಾಗುತ್ತಿತ್ತು. ಪೊಲೀಸರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸುತ್ತಿದ್ದರು. ಆದರೆ ಈ ಬಾರಿ ಕೊರೋನಾ ವೈರಸ್ ಎಲ್ಲವನ್ನು ತಿಂದು ಹಾಕಿದ್ದು ಪೊಲೀಸರ ಬಂದೋಬಸ್ತ್ನಲ್ಲಿ ಬೆರಳೆಣಿಕೆಯ ಮಂದಿ ಸೇರಿ ಹರಿಸೇವೆ ಮಾಡಿ ಗೋವಿಂದ ಎನ್ನಬೇಕಾಗಿರುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ನೂರಾರು ಅಂಗಡಿಗಳು ಮುಂಗಟ್ಟಿಗಳು ಜಾತ್ರೆಯಿಂದ 5 ಕಿಲೋಮೀಟರ್ ಅಂತರದ ಯಾಂಡ್ ಪೋಸ್ಟ್ನಲ್ಲಿ ತಲೆ ಎತ್ತಿದ್ದಾವೆ. ಇದು ಆದೇಶದಂತೆ ಮಾಮೂಲಿ ಪೂಜಾ ಪುರಸ್ಕಾರಗಳು ನಡೆಯುತ್ತಾ ಇದೆ. ಮತ್ತೆ ಅಂಗಡಿ ಮುಂಗಟ್ಟಾಗಲಿ ಇನ್ನೊಂದು ಆಗಲಿ ಯಾವುದೂ ಇಲ್ಲ. ಮಾಮೂಲಿ ಜನ ಬಂದು ಪೂಜೆ ಮಾಡ್ಕೊಂಡು ಮುಂದೆ ಕೊಯ್ತಾ ಇದ್ವಿ. ಜನ ಸೇರದಂತೆ ಪೊಲೀಸರು ಜನರಿಗೆ ಮನವಿ ಮಾಡಿ ವಾಪಸ್ ಕಳುಹಿಸುತ್ತಿದ್ದುದು ಕಂಡುಬಂದಿತು. ಅದರ ನಡುವೆಯೇ ಬಂದ ಭಕ್ತಾದಿಗಳು ದಾಸಪ್ಪಂದಿರ ಭಕ್ತಿ ಭಾವ ಪರವಶರಾಗಿ ಕಾಲಿಗೆರುತ್ತಿದ್ದು ಕಂಡುಬಂತು. ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಸಕಾಲ ಸಪ್ತಾಹ ಜಾಥಾ ಕಾರ್ಯಕ್ರಮ, ಜನನ ಮರಣ ನೋಂದಣಿಗೆ ಈ ಜನ್ಮ ಆಪ್ ಬಳಸಿ, ಸಾರ್ವಜನಿಕರಲ್ಲಿ ಜಿಲ್ಲಾಧಿಕಾರಿ ಮನವಿ. ನೃತ್ಯದ ಮೂಲಕ ಗಮನ ಸೆಳೆದ ಸಕ್ಕರೆ ನಾಡಿನ ಪೋರಿ, 6ನೇ ವರ್ಷಕ್ಕೆ ರಾಷ್ಟ್ರಮಟ್ಟದಲ್ಲಿ ಅದ್ವಿತೀಯ ಸಾಧನೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಮಾತಿಗೆ ಅನ್ವರ್ಥ, ಸ್ವರ್ಣ ಟಿವಿ ವಿಶೇಷ ವರದಿ. ಜನನ ಮರಣ ನೋಂದಣಿಗೆ ಪಿಡಿಒಗಳ ಬಳಕೆ, ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಜಿಲ್ಲಾಧಿಕಾರಿಗೆ ಮನವಿ, ಸಾರ್ವಜನಿಕರಿಗೆ ತೊಂದರೆ ತಪ್ಪಿಸಲು ಭಿನ್ನಹ.
ನಿವೇಶನ ಖಾತೆ ಮಾಡಿಕೊಡಲು ಒತ್ತಾಯ. ಶ್ರೀರಂಗಪಟ್ಟಣದಲ್ಲಿ 89 ವರ್ಷದ ವೃದ್ಧೆಯಿಂದ ಉಪವಾಸ ಸತ್ಯಾಗ್ರಹ, ಪುರಸಭೆಯ ಅಧಿಕಾರಿಗಳಿಗೆ ಮನವಿ. ಕೋವಿಡ್ ನಿರ್ಮೂಲನೆಗಾಗಿ ಜಾಗೃತಿ, ರೋಟರಿ ಸದಸ್ಯರಿಂದ 4,000 ಕಿಲೋಮೀಟರ್ ಬೈಕ್ ಜಾಥಾ, ರೋಗ ನಿರ್ಮೂಲನೆಗೆ 3 ಕೋಟಿ ರೂಪಾಯಿ ಸಂಗ್ರಹಿಸುವ ಗುರಿ. ಪಡಿತರ ಕಡಲೆಕಾಳು ದುರುಪಯೋಗ ಆರೋಪ, ನಾಗಮಂಗಲದಲ್ಲಿ ಅಂಗಡಿ ಮಾಲೀಕನಿಗೆ ತಹಶೀಲ್ದಾರ್ ತರಾಟೆ, ಲೈಸೆನ್ಸ್ ರದ್ದುಗೊಳಿಸುವ ಎಚ್ಚರಿಕೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬಿಸುಗೆ. ನಮಸ್ಕಾರ.